ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಿಳಿ ಹೋಳಿಗೆ ಎಲ್ಲರೂ ಬೇಳೆ ಒಬ್ಬಟ್ಟು ಕೇಳೇ ಇರ್ತೀರ ಅದು ಸ್ವೀಟ್ ಹೋಳಿಗೆ ಆದರೆ ಬಿಳಿ ಹೋಳಿಗೆ ಸಪ್ಪೆ ಹೋಳಿಗೆ ಇದನ್ನು ಎಸ್ಪೆಷಲಿ ಮಾವಿನ ಹಣ್ಣಿನ ಸೀಕರಣೆ ಮತ್ತು ನಿಮಗೆ ಇಷ್ಟವಾದ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ಇದನ್ನು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡೋವಂಥ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹಿಟ್ಟು ತುಂಬ ಸಾಫ್ಟಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಚಪಾತಿ ಹಿಟ್ಟಿನ ಸ್ವಲ್ಪ ಮೆದುವಾಗಿದ್ದರೆ ಸಾಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೋಬೇಕಾಗುತ್ತೆ ಈ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಹಿಟ್ಟು ನೆನೆಯೋಕೆ ಬಿಡಬೇಕು ಇದು ಮಿನಿಮಮ್ ಅರ್ಧ ಗಂಟೆಯಿಂದ ಒಂದು ಗಂಟೆನಾದ್ರೂ ನೆನಿಲೇಬೇಕು ಇನ್ನೂ ಜಾಸ್ತಿ ನೆಂದರೆ ಇನ್ನೂ ಚೆನ್ನಾಗಾಗುತ್ತೆ ನಂತರ ಒಂದು ಬಾಣಲೆಗೆ ಒಂದೂವರೆ ಕಪ್ನಷ್ಟು ನೀರು ಹಾಕಿರ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿ ನೀರು ಕುದಿಯೋಕೆ ಬಿಡಬೇಕು ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ಅಕ್ಕಿ ಹಿಟ್ಟು ನೀರಲ್ಲೇ ಸ್ವಲ್ಪ ಬೇಯ್ಕೋಬೇಕು ಒಂದು ಎರಡು ಮೂರು ನಿಮಿಷ ಆದಮೇಲೆ ಒಂದು ದಪ್ಪ ಸೌಟ್ ತೊಗೊಂಡು ನೀರನ್ನ ಮತ್ತು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದು ನನಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನಿಮ್ಮ ನೀವು ಮೆತ್ತಗಾಯಿತು ಅಂತೇಳ್ಬಿಟ್ಟು ಅದಕ್ಕೆ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ ಅದು ಕರೆಕ್ಟ್ ಆಗುತ್ತೆ ಮೇಲೆ ಮತ್ತು ಮೈದಾ ಹಿಟ್ಟಿಗೆ ಹೊಂದ್ಕೋಬೇಕು ಅಂದರೆ ಸ್ವಲ್ಪ ಮೆತ್ತಗೆ ಇರಬೇಕಾಗತ್ತೆ ಅಕ್ಕಿ ರೊಟ್ಟಿಗೆ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕಿದು ಹಾಗಾಗಿ ಒಂದೂವರೆ ಕಪ್ ನೀರು ಹಾಕ್ತೀನಿ ಇದಾದ ಮೇಲೆ ಹಿಟ್ಟೆಲ್ಲ ಹೊಂದ್ಕೊಂಡು ಮುದ್ದೆ ಥರ ಆಗುತ್ತೆ ಅದನ್ನು ಅಗಲವಾದ ತಟ್ಟೆಗೆ ಹಾಕಿ ಒಂದು ಐದು ನಿಮಿಷ ಆರೋಕ್ ಬಿಡಬೇಕು ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ತಣ್ಣೀರಲ್ಲಿ ಕೈನ ಹದ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಇದರಲ್ಲಿ ಸಣ್ಣ ಸಣ್ಣ ಗಂಟಾಗಿರುತ್ತೆ ಅದೆಲ್ಲ ಒಡಿಬೇಕು ಸೊ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟೆಲ್ಲ ಹೊಂದ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ ಈಗ ಫಿಲಿಂಗ್ ರೆಡಿ ಆಯಿತು ಇದನ್ನು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಉಂಡೆಗಳು ಇದ್ದೀನಿ ಈಗ ನನಗೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಹತ್ತು ಹುಳ್ಳೆಗಳಾಯಿತು ನಿಮಗೆ ಯಾವ ಸೈಜಿಂದ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾನು ಎಷ್ಟು ಮೀಡಿಯಮ್ ಸೈಜಲ್ಲಿ ತೊಗೋತಾ ಇದ್ದೀನಿ ಈಗ ಮೈದಾ ಹಿಟ್ಟನ್ನು ಕಲ್ಸಿಟ್ಟಿದ್ವಲ್ಲ ನಾನು ಒಂದು ಟೂ ಅವರ್ಸ್ ಆಗಿದೆ ಕಲಸಿಟ್ಬಿಟ್ಟು ಅದು ಚೆನ್ನಾಗಿ ನೆಂತ್ಕೊಂಡಿದೆ ಸತಿ ಚೆನ್ನಾಗಿ ನಾದ್ಕೋಬೇಕು ಈ ಥರ ನಾತ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಡಿವೈಡ್ ಮಾಡಿ ಇಟ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟಿಂದು ಉಂಡೆ ಮಾಡಿಟ್ಟಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೇಕಿದ್ನ ಅಂದರೆ ಅರ್ಧದಷ್ಟು ತೊಗೊಂಡ್ರು ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಅಗಲ ಮಾಡ್ಕೋಬೇಕು ನಂತರ ಅಕ್ಕಿ ಹಿಟ್ಟಿನ ಉಂಡೆನ ಮಧ್ಯದಲ್ಲಿಟ್ಟು ತುಂಬ್ಕೋಬೇಕಾಗತ್ತೆ ಹೋಳಿಗೆಗೆ ಹೇಗೆ ತುಂಬ್ಕೋತಿರಲ್ಲ ಸೇಮ್ ಅದೇ ರೀತಿಲಿ ತುಂಬ್ಕೋಬೇಕು ಈ ಥರ ಫುಲ್ ಕವರಿಂಗ್ ಆದಮೇಲೆ ಇದನ್ನು ಇವಾಗ ನಾನು ಎರಡು ಮೆಥಡಲ್ಲಿ ತೋರಿಸ್ತೀನಿ ಮೊದಲನೇದಾಗಿ ಟ್ರೆಡಿಷ್ನಲ್ಲಾಗಿ ನಾವು ಹೇಗೆ ಮಾಡ್ತೀವಿ ಅಂದರೆ ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಅದರ ಮೇಲೆ ಹಿಟ್ಟನ್ನು ಹಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಅಗ್ಲ ಮಾಡ್ಕೋಬೇಕು ಯಾಕೆಂದರೆ ಉದ್ದೋಕೆ ಈಸಿ ಆಗುತ್ತೆ ಅಂತ ಈ ಥರ ಅಗ್ಲ ಮಾಡ್ಕೊಂಡಾದಮೇಲೆ ಲಟ್ಟನ್ಗೆಳಿ ಉದ್ಬೋದು ಈಸಿಯಾಗಿ ಉದ್ಬೋದು ಇದನ್ನು ಜೆಂಟ್ಲಿಯಾಗಿ ಉದ್ಬೇಕಾಗತ್ತೆ ಯಾಕೆಂದರೆ ಮೈದಾ ಹಿಟ್ಟು ತುಂಬ ಸಾಫ್ಟ್ ಇರುತ್ತೆ ಮತ್ತು ಸೆಂಟ್ರಲ್ಲಿ ತುಂಬ ತೆಳು ಮಾಡ್ಕೊಳೋಕೆ ಹೋಗಬೇಡಿ ಎಡ್ಜಸ್ಸಲ್ಲೇ ಉದ್ದುತ್ತಾ ಉದ್ದುತ್ತಾ ದೊಡ್ಡ ಮಾಡ್ಕೋಬೇಕು ಇದನ್ನು ಎಷ್ಟು ದೊಡ್ಡ ಬೇಕಾದರೂ ಉತ್ಕೋಬೋದು ಇಲ್ಲ ದಪ್ಪನಾಗೆ ಉತ್ಕೊಂಡು ಸಹ ಬೇಯಿಸ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗಿ ಉತ್ಕೊಂಡಾದಮೇಲೆ ಕಾದಿರೋ ಹಂಚಿಗೆ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ಈ ಥರ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಅಥವಾ ಫಿಫ್ಟೀನ್ ಸೆಕೆಂಡ್ಸ್ ಆದಮೇಲೆ ಬಬಲ್ ಬರೋಕ್ಕೆ ಶುರು ಆಗುತ್ತೆ ಈ ಥರ ಬಬಲ್ ಕಾಣಿಸಿದ್ಮೇಲೆ ಹಾಕಿ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತಿರುವು ಹಾಕೋಕ್ಕಿನ್ನ ಮುಂಚೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆನೂ ಹಾಗೆ ಬೇಯಿಸ್ಕೋಬೇಕು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಹಾಗೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಇದು ತುಂಬ ಈಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹೀಗೆ ಹೊಸ ಹೊಸ ರೆಸಿಪೀಸನ್ನ ತೋರಿಸ್ತಾ ಇರ್ತೀನಿ ಮತ್ತು ಇನ್ನೊಂದು ಮೆಥಡ್ ಹೇಗಪ್ಪ ಅಂತಂದರೆ ಸೇಮ್ ಅದೇ ಥರ ಮೈದಾ ಹಿಟ್ಟು ಸ್ವಲ್ಪ ತೊಗೊಂಡು ಅದನ್ನು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಹದ್ಕೊತಾ ಇದ್ದೀನಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದಾದ್ರು ತೊಗೋಬೋದು ಈ ಥರ ಮೈದಾ ಹಿಟ್ಟನ್ನು ಅಗಲ ಮಾಡಿಕೊಂಡು ಅಕ್ಕಿ ಹಿಟ್ಟಿಂದ ಉಂಡೆ ಇರುತ್ತಲ್ಲ ಅದನ್ನು ಹಾಕಿ ತುಂಬ್ಕೋಬೇಕಾಗತ್ತೆ ಮೊದಲೇ ಹೇಗೆ ತುಂಬ್ಕೊಂಡಿದ್ರಲ್ಲ ಸೇಮ್ ಅದೇ ಥರನೇ ತುಂಬ್ಕೋಬೇಕು ಈ ಥರ ತುಂಬ್ಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಇನ್ನೊಂದು ಸರ್ತಿ ಹತ್ಕೋಬೇಕು ಮತ್ತು ಮನೆಗೆ ಉದ್ದೋಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಅಕ್ಕಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಉದ್ದಕ್ಕೆ ಶುರು ಮಾಡಬೇಕು ಯಾಕೆ ಅಂದರೆ ಕೆಳಗಡೆ ಅಂಟ್ಕೊಳ್ಳಲ್ಲ ಅಂತೇಳ್ಬಿಟ್ಟು ನೀವು ಇದನ್ನು ರೊಟ್ಟಿ ಹೇಗೆ ಉಪ್ತಿರಲ್ಲ ಅಕ್ಕಿ ರೊಟ್ಟಿನ ಸೇಮ್ ಅದೇ ಥರನೇ ಹಿಟ್ಟು ಹಾಕೋತಾ ಹಾಕೋತಾ ಉತ್ಕೋಬೇಕು ಈ ಥರ ಹಾಕ್ಬಿಟ್ಟು ಉತ್ಕೊಳ್ಳೋದ್ರಿಂದ ಎಣ್ಣೆ ಬಳಕೆನೂ ಕಡಿಮೆ ಆಗುತ್ತೆ ಇದನ್ನು ಸಹ ನೀವು ಎಷ್ಟು ದೊಡ್ಡ ಬೇಕಾದ್ರೂ ಉತ್ಕೋಬೋದು ಎಷ್ಟು ತೆಳುಗ್ಬೇಕಾದ್ರೂ ಉತ್ಕೋಬೋದು ಇಲ್ಲಿ ಅಕ್ಕಿ ಹಾಕಿ ಉತ್ಕೊಳ್ಳೋದ್ರಿಂದ ಬಿಳಿ ಹೋಳಿಗೆ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಉತ್ಕೋಬೋದು ಇಲ್ಲಿ ಫಿಲ್ಲಿಂಗ್ ಸಹ ಎಡ್ಜ್ ತನಕೂ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಇದು ಫಸ್ಟ್ ಮೆಥಡ್ಗಿನ ಸೆಕೆಂಡ್ ಮೆಥಡು ತುಂಬ ಈಸಿ ಉದ್ದೋಕ್ಕೆ ಯಾಕೆಂದರೆ ನಿಮಗೆ ಚಪಾತಿ ರೊಟ್ಟಿ ಎಲ್ಲ ಮಾಡಿ ಅಭ್ಯಾಸ ಇರುತ್ತಲ್ಲ ಸೇಮ್ ಅದೇ ಥರ ಉದ್ಕೊಂಡು ಹೋಗೋದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎಣ್ಣೆ ಬಳಿಕೆ ಕಡಿಮೆ ಆಗುತ್ತೆ ಈಗ ಉದ್ದಾದ ಮೇಲೆ ಬಿಸಿ ಹಂಚಿಗೆ ಹಾಕಿ ಮೊದಲನೇ ಥರನೇ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲೂ ಸಹ ಈ ಆಯಿಲ್ ಬೇಕಾದರೆ ಮೇಲೆ ಹಾಕಿ ಬೇಯಿಸ್ಕೊಬೋದು ಇಲ್ಲ ಅಂದ್ರೂ ಹಾಗೇನೂ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಬೇಸ್ಕೊತಾ ಇದ್ದೀನಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಟ್ರೈ ಮಾಡಿ ಮತ್ತು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್